ಈಗ ಕುಡಿದು ಟೈಟ್ ಆಗಿಬಿಡ್ತೈತಿ ಫುಲ್. ಈಗ ಅದು ಮಸ್ತ್ ಓಡಾಡತ್ ಮತ್ತೆ. ವಾಟರ್ ಸಪ್ರೇಟರ್ ಇದೆ. ನಿಮ್ಗೆ ಯಾವ್ದಾರು ಪ್ರಾಬ್ಲಮ್ ಬಂದಿತ್ತು? ಯಾವ್ದಿಲ್ಲ ಹೇಳಿ ಸ್ವಲ್ಪ. ಯಾವ್ದಿಲ್ಲ. ಸೊ ಸರ್ವಿಸ್ ಬಿಲ್ ಎಷ್ಟು ಆತ ಅಂತ ಹೇಳುದಾದ್ರೆ ನಿಮ್ಗೆ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕುಬೋಟು ಟ್ಯಾಕ್ಟ್ರಿಂದ ಸರ್ವಿಸಿಗೆ ಬಂದೇವಿ. ನಮ್ದಲ್ಲ, ನಮ್ಮ ಫ್ರೆಂಡ್ದು. 1,000 ತಾಸು ಆಗೈತಿ. ಅವಂಗೆ ಹೇಳಿದ್ದ, ನಿಂದು 1,000 ತಾಸಿಗೆ ಏನೋ ಬಂತಂದ್ರೆ ನನಗೆ ಕರಿ, ಯಾಕಂದ್ರೆ ಒಂದು ವಿಡಿಯೋ ಆಗುತ್ತೆ. ಅಂದರೆ ಏನೇನು ಚೇಂಜ್ ಮಾಡ್ತಾರೆ, ಎಷ್ಟೆಷ್ಟು ಆಯಿಲ್ ಹಾಕ್ತಾರೆ ಅಂದರೆ ಫುಲ್ ಎಲ್ಲ ಆಯಿಲ್ ಚೇಂಜ್ ಆಗುತ್ತಲ್ಲ. ಗೇರ್ ಬಾಕ್ಸ್ ಆಯಿಲು, ಇಂಜನ್ ಆಯಿಲು, ಹೈಡ್ರೋಲಿಕ್ ಆಯಿಲ್ ಎಲ್ಲ ಚೇಂಜ್ ಆಗುತ್ತಲ್ಲ. ಸೊ ಅದಕ್ಕೆ ನನ್ನ ಕರಿ, ನಾನು ಬರ್ತೀನಿ, ಒಂದು ವಿಡಿಯೋ ಆಗುತ್ತೆ ನನಗೆ ಅಂತ ಅಂದ್ಕೊಂಡು, ಆಮೇಲೆ ಪ್ರೈಸು ಎಷ್ಟಾಗುತ್ತೆ ಅಂತ ಗೊತ್ತಾಗಬೇಕಲ್ಲ ಎಲ್ಲರಿಗೆ. ಸೊ ಅದಕ್ಕೆ ಇವತ್ತು ನಾವು ಕುಬೋಟಕ್ಕೆ ಬಂದಿವಿ. ಇದು ಯಾವುದೋ ಹೊಸ ಗಾಡಿ ಬಂದೈತಪ್ಪ, ಇದು ನಮ್ಮ ಕಡೆ ಯೂಸ್ ಆಗಲ್ಲ ಅಂತೇನೋ ಇದು. ಸೊ ಅದಕ್ಕೆ ಇದನ್ನು ನಾವು ತಲೆ ಕರೆಸ್ಕೊಂಡಿಲ್ಲ. ಇಲ್ಲಿ ಅವನದು ಟ್ಯಾಕ್ಟರ್ ಐತಿ. ಇದು 45 HP ಸೇಮ್ ನಮ್ಮದು ಕುಬೋ, ನಮ್ಮದು ಅವ್ರದ್ದು ಇಬ್ಬರು ಸೇಮ್ ಇದು ಗಾಡಿ. ಸೊ ಸರ್ವಿಸಿಗೆ ಹಚ್ಚಾರ ಈಗ. ಈಗ ಫಸ್ಟಿಗೆ ಇಂಜನ್ ಆಯಿಲ್, ಇಂಜನ್ ಆಯಿಲ್ 7.5 liter ಇಂಜನ್ ಆಯಿಲ್ ಬಿಚ್ಕೊಂಡಾರ. ಇಲ್ಲಿ ಹಿಂದೆ ಗೇರ್ ಬಾಕ್ಸು, ಆಮೇಲೆ ಬ್ರೇಕ್ ಇಂದು ಒಟ್ಟು ಇದು 45 liters ಆಯಿಲ್ ಇಲ್ಲಿ ಹಾಕ್ತಾರಲ್ಲ, ಅದನ್ನು ಹಚ್ಕೊಂಡಾರ. ಈಗ ಎಲ್ಲ ತಕ್ಕೊಂಡ್ರೆ ಆಯಿಲ್ ಹೊರಗೆ. ಇದು ಇಲ್ಲಿ ಡೀಸೆಲ್ ಫಿಲ್ಟರ್ ಬರ್ತೈತಿ, ಇದು ಹೈಡ್ರೋಲಿಕ್ ಫಿಲ್ಟ್ರ್. ಈಗ ಆಯಿಲ್ ಇಲ್ಲಿ ಇಟ್ಟಾರ ನೋಡ್ರಿ ಫಿಲ್ಟ್ರ್. ಇದು ಇಂಜನ್ ಆಯಿಲ್, ಒಟ್ಟು 45 liter ಆಯಿಲ್ ತೆಗ್ದಾರ ಈಗ ಹೊರಗೆ. ಉಷ್ಟು ತೆಗದ್ರಿ ನಾ ಆಯಿಲ್ ಉಷ್ಟು ತೆಗದ್ರಿ. ಹಾಂ, ಇಲ್ಲ ಐತಲ್ಲ, ಇಲ್ಲೊಂದು ಬಕೆಟ್ ಐತಿ, ಅಲ್ಲಿ ತಳಗೆ ಇನ್ನೊಂದು ಬಕೆಟ್ ಐತಿ. ಅಂದರೆ ಸೋರಾಕ್ ಇಟ್ಟಾರ ಅದನ್ನು, ಇನ್ನೊಂದು ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂತೇಳಿ. ಸೊ ಇದೊಂದು ತೆಗೊಂತಾರ, ಇದನ್ನು ಕ್ಲೀನ್ ಮಾಡ್ತಾರ. ವಾಟರ್ ಸಪ್ರೇಟ್ರು, ಡೀಸೆಲ್ ಫಿಲ್ಟ್ರ್ ಹೊರಗೆ ತೆಗ್ದಾರ, ಮತ್ತು ಏರ್ ಫಿಲ್ಟ್ರ್ ಎಲ್ಲ ತೆಗ್ದಾರ ಈಗ ಹೊರಗೆ. ಕ್ಲೀನ್ ಮಾಡ್ತಾರೆ ಈಗ, ಒಂದೊಂದು ಸ್ವಚ್ಛ ಹಿಡಿದು. ಅಂದರೆ ಒಂದು ಐಡಿಯಾ ಬರುತ್ತೆ ನಿಮಗೆ ಯಾವ ಥರ ಸರ್ವಿಸ್ ಮಾಡಿಸ್ಬೇಕು ಅಂಥೇಳಿ. ಇಲ್ಲೆಲ್ಲ ಇದು ಆಯಿಲ್ ಫಿಲ್ಟ್ರ್, ಡೀಸೆಲ್ ಫಿಲ್ಟ್ರೇ. ಇದು ಡೀಸೆಲ್ ಫಿಲ್ಟ್ರ್ ಎಲ್ಲ ಎರಡು ಇವು. ಹಾಂ, ಇವು ಡೀಸೆಲ್ ಫಿಲ್ಟ್ರ್. ಓಕೆ, ಹ್ಞೂ, ಎಲ್ಲ ಸೇಮ್ ಅವ್ರದ. ಇನ್ನೊಂದು ಈ ಕಂಪ್ನಿ ಒಳಗೆ ಬೆಸ್ಟ್ ಅನ್ಸೋದಂದ್ರೆ ಯಾವುದಂದ್ರೆ ಫಿಲ್ಟ್ರನ್ನ ಇವ್ರು ಯಾರು ಬೇರೆ ಕಂಪ್ನಿ ಯೂಸ್ ಮಾಡಲ್ಲ. ಬೇರೆ ಟ್ಯಾಕ್ಟ್ರ್ ಒಳಗೆ ಹೆಂಗೆ ಬರ್ತಾವಂದ್ರೆ ನಿಮ್ಗೆ ಬೋಸ್ ಕಂಪ್ನಿ ಹಾಕ್ತಾರಲ್ಲ ಫಿಲ್ಟರ್ಸ್, ಅವನ್ನ ಯೂಸ್ ಮಾಡ್ಕೊಂಡ್ರೆ. ಬಟ್ ಇವರು ಹೈಡ್ರೋಲಿಕ್, ಆಮೇಲೆ ಏರ್ ಆಯಿಲ್ ಫಿಲ್ಟ್ರ್ ಎಲ್ಲ ತಮ್ಮ ಕುಬೋಟ ಕಂಪ್ನಿ ಮ್ಯಾನುಫ್ಯಾಕ್ಚರಿಂದ ಯೂಸ್ ಮಾಡ್ತಾರೆ. ಹಂಗಾಗಿ ಅದೊಂದು ಬೆಸ್ಟ್ ಪಾರ್ಟ್ ಅನ್ಸುತ್ತೆ ನನಗೆ. ಇದೇ ಅದ್ರದ್ದು ಹೈಡ್ರೋಲಿಕ್ ಅಲ್ಲ, ಇದೆ ಹೈಡ್ರೋಲಿಕ್ ಫಿಲ್ಟ್ರ್ ಇದೊಂದು. ಇವ್ರು ಬೋಸ್ ಕಂಪ್ನಿ ಒಳಗೆ ಯೂಸ್ ಮಾಡಿದ್ ಒಂದೇ ಒಂದು ಅಂದರೆ ಡೀಸೆಲ್ ಫಿಲ್ಟ್ರ್. ಅದು ಬಿಟ್ಟರೆ ಉಳ್ಕಿದ್ವೆಲ್ಲ ಮ್ಯಾನುಫ್ಯಾಕ್ಚರ್ ಅವ್ರು ಕುಬೋಟ ಅದುವ ಮಾಡ್ತಾರೆ ಈಗ. ಇಲ್ಲಿ ನಿಂತಾನಲ್ಲ ಇವನ ನಮ್ಮ ಫ್ರೆಂಡ್ ಸದ್ದಾಮ್ ಅಂತ ಹೇಳಿ, ಹಾಯ್ ಮಾಡ್ತಾನೆ. ನಿಮ್ಮ ಹೆಸರು ಇವರು, ನಿಮ್ಮ ಹೆಸರು ಏನಂದ್ರೆ ಲಕ್ಕುಂಡಿ ಅವ್ರ? ಮೊಹಮ್ಮದ್ ಮೇಸ್ರಿ ಅವರು. ಅವ್ರ ಅಡ್ರೆಸ್ ಲಕ್ಕುಂಡಿ, ಸಾರಿ ಅವ್ರ ಹೆಸರು ನಂಗೆ ಗೊತ್ತಿದ್ದಿಲ್ಲ. ಬಟ್ ಇವರು ಶರ್ಣವ್ರು, ನಿಮ್ದು ಇದು ವರ್ಕ್ಶಾಪ್ ಮ್ಯಾನೇಜರ್ ಅಲ್ರಿ ನೀವು? ಅವ್ರು ಶರ್ಣವ್ರು ಅಂತೇಳಿ ವರ್ಕ್ಶಾಪ್ ಮ್ಯಾನೇಜರ್. ಇಲ್ಲಿ ಬಂದು ನೋಡಿ, 20, 20, 2 liter ಇನ್ನೊಂದು 5 liter ಬರುತ್ತಲ್ರಿ ಅದು? ಇದು ಇದೆ ಅಲ್ಲ, ಹಾಂ, ಈ ಸಣ್ಣದು, ಅವು ಎರಡು ದೊಡ್ಡ ಬರ್ತವಲ್ಲ, ಒಟ್ಟು 45 liter. ಇದು ಒಂದು 7.5 liter ಅಲ್ರಿ? ಒಟ್ಟು 52.5 liter ಗಾಡಿಗೆ ಒಟ್ಟು ಆಯಿಲ್. ಇವಷ್ಟು ಆಯಿಲ್ ಗಾಡಿಗೆ ತುಂಬ್ತಾರೆ ಈಗ. ಈಗ ಕುಡಿದು ಟೈಟ್ ಆಗಿಬಿಡ್ತೈತಿ ಫುಲ್. ಈಗ ಅದು ಮಸ್ತ್ ಓಡಾಡುತ್ತೆ ಮತ್ತೆ, ಫುಲ್ ಟೈಟ್ ಆಗಿಬಿಡ್ತೈತಿ ಈಗ ಮತ್ತೆ ಅದು. ಈಗ ಅದು ಆಯಿಲ್ ಫಿಲ್ಟ್ರ್ ಹಾಕಾಕೊಂತಾರೆ ಈಗ, ಹೈಡ್ರೋಲಿಕ್ ಫಿಲ್ಟ್ರ್ ಒಂದು ಹಾಕ್ತಾರೆ. ಇದ್ರಾಗ ನೋಡ್ರಿ ಎಷ್ಟೊಂದು ಹೊಲಸೈತಿ ಈಗ, ಅಷ್ಟು ಹೊರಗೆ ಕ್ಲೀನ್ ತೆಗಿತಾರೆ. ವಾಟರ್ ಸಪ್ರೇಟರ್ ಇದೆ. ಹಾಂ, ಈಗ ತಳಗೆ ಬಂದು ಕುತ್ಕೊಂಡಿರ್ತೈತಲ್ರಿ ಅದು ಅಷ್ಟು ಅದ್ರಾಗ. ಈಗ ಅದು ಒಂದ್ಸಲ ಹಂಗೆ ಒಂದು 2 seconds ತೆಗೆದು ಹಾಕಿಬಿಟ್ರೆ ಕ್ಲಿಯರ್ ಆಗಿಬಿಡ್ತೈತೆ. ಈಗ ವಾಪಸ್ ಇದು ಮತ್ತೆ ರೆಡ್ ಲೈನ್ ಎಲ್ಲಿ ಎಲ್ಲಿ ಬಂದಾಗ ಇದನ್ನು ಮಾಡ್ಬೋದು? ಇಲ್ಲಿ ಮೇಲೆ ಬರ್ತೈತೆ ಈ ರೆಡ್ ಲೈನ್, ಇಲ್ಲಿ ಬರ್ತೈತೆ. ಹಾಂ, ಇಲ್ಲಿ ಮೇಲ್ಗಡೆ ಬಂದಾಗ ಭಾಳ ಹೊಲಸು ಐತಿ ಅಂತ ಅರ್ಥ. ವಾಟರ್, ವಾಟರ್ ನೀರು ಐತೆ ಅಂದ್ರೆ ನೀರಷ್ಟೇ ಸಪ್ಲೈ ಮಾಡ್ಬೇಕು. ನೀವೇನು ಹಾಕಿರಂಗಿಲ್ಲ. ಹಾಂ, ಇಂಜನ್ ನೀರು ಹೊಡಿತೈತಲ್ಲ ಅದ್ರದ್ದು ಸಿಸ್ಟಮ್ ಒಳಗೆ ಗರಂ. ಹಾಂ, ಅದೇ ನೀರು ಹೊಡಿತೈತಲ್ಲ, ಅದೇ ನೀರು ವಾಪಸ್ ಇದಕ್ಕೆ ಹೋಗಿ ವಾಪಸ್ ಇಲ್ಲಿ ಬರ್ತೈತಲ್ಲ. ಹಾಂ, ಮಾಡಿರ್ತಾರೆ, ವಾಟರ್ ಸಪ್ರೇಟರ್ ಮಾಡಿರ್ತಾರೆ. ಓಕೆ, ನೈಸ್.
ಗಾಡಿ ಮಾತ್ರ ಅಗ್ದಿ ಸಿಸ್ಟಮೆಟಿಕ್ ಐತಿ, ಯಾವುದೇ ಥರ ಕಿರಿಕಿರಿ ಇಲ್ಲ. ನಾ ತಗೊಂಡಾಗಿಂತ ನನಗೆ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ. ನಿಮ್ಗೆ ಯಾವ್ದಾರು ಪ್ರಾಬ್ಲಮ್ ಬಂದಿತ್ತಾನ? ಯಾವುದಿಲ್ಲ ಹೇಳಿ ಸ್ವಲ್ಪ. ಯಾವುದಿಲ್ಲ, ಯಾವುದು ಬಂದಿಲ್ಲ. ಸ್ವಲ್ಪ ಸಂಕೋಚದ ನಮ್ಮ ದೋಸ್ತ ಅದನ್ನ ಸ್ವಲ್ಪ ನಾಚ್ಕೊಂತಾನ, ಹಂಗಾಗಿ ಸ್ವಲ್ಪ ಶೈನಿ ಅದ ನಮ್ಮ ಫ್ರೆಂಡ್. ಯಾವುದೂ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಇನ್ನೊಂದು ಗಾಡಿ ಜಪಾನದ್ದಲ್ಲ, ಸೊ ಹಂಗಾಗಿ ಇಂಜನ್ ಬಗ್ಗೆ ಯಾವುದು ಇಶ್ಯೂಸು ಇಲ್ಲ ನನಗಂತೂ. ಆಮೇಲೆ ನಮ್ಮದು ಟೊಯೋಟಾ ಕಂಪ್ನಿನೂ ಜಪಾನದ್ದ ಅಲ್ಲ, ಜಪಾನದ್ದು ಗಾಡಿ ಸ್ವಲ್ಪ ತಾಳ್ಕಿ ಜಾಸ್ತಿ ಬರ್ತವು. ಹಂಗೆ ಸೊ ನಾನು ಅದ್ರ ಸಂಬಂಧ ನಾನು ಕುಬೋಟಾಗೆ ಶಿಫ್ಟ್ ಆಗಿದ್ದೆ. ಇಲ್ಲ ಅಂದರೆ ನಾನು ನಂತೆಲ್ಲ ಜಾಯಿಂಡ್ ಇರೈತೆ ಮೊದ್ಲು. ಇದನ್ನು ಓಡಿಸಿದ ಮೇಲೆ ಯುವ ಕೊಟ್ಟಮೇಲೆ ನಾನು ಯುವ ಒಂದು ಎರಡು ಮೂರು ಸಲ ಕೊಟ್ಟಿದ್ದ, ಅದ್ರ ಮ್ಯಾಗ ನಾ ಈ ಗಾಡಿ ನನಗೆ ಇಷ್ಟ ಆಯ್ತು. ಅಂದ್ರೆ ಇದ್ರ ಪವರ್ ಸ್ಟೇರಿಂಗ್ ಆಗಲಿ, ಇಂಜನ್ ಆಗಲಿ, ಗಾಡಿಯಾಗಿರೋ ಸೌಂಡು ಪವರ್ ಅದ್ರ ಸಂಬಂಧ ಈ ಗಾಡಿ ಪ್ರಿಫರ್ ಮಾಡಿದ್ದು ನಾನು. ಆಮೇಲೆ ಇನ್ನೊಂದು ಈ ಪವರ್ ಸ್ಟೇರಿಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಬೇರೆ ಗಾಡಿವೆಲ್ಲ ಸಿಂಗಲ್ ಆ್ಯಕ್ಟಿಂಗ್ ಇರ್ತವೆ, ಅಂದರೆ ಒಂದು ಕಡೆ ಮ್ಯಾನುವಲ್ ರಾಡ್ ಬಂದಿರತಿ, ಇನ್ನೊಂದು ಕಡೆ ಇಂಥದ್ದು ಒಂದು ಪಂಪ್ ಕೊಟ್ಟಿರ್ತಾರೆ. ಅದ್ರ ಪಂಪಿಂದು ನೀವು ಇದನ್ನು ನೋಡ್ರಿ, ಇದು ಹೈಡ್ರೋಲಿಕ್ ಪಂಪಿಂದು ಇಷ್ಟು ಒಂದು ಹೆಬ್ಬಟ್ಟಿನಷ್ಟು ಅಷ್ಟು ತೆಳ್ಳಗಿರ್ತೈತಿ. ಇದ್ರ ಎರಡು ಕಡೆನೂ ಸೇಮ್ ಅರ್ಧ ಇಂಚ್ ಒಂದು ಇಂಚಿನ ಸನೇಕ್ ದಪ್ಪನ ಪಂಪ್ ಅದ. ಇವು ಹೈಡ್ರೋಲಿಕ್ ಪಂಪ್ ಮಾತ್ರ ಅದು ಅಗ್ದಿ ಬೆಸ್ಟ್ ಐತೆ ಅದು ಪವರ್ ಸ್ಟೇರಿಂಗಿಂದು. ಬೇರೆವೆಲ್ಲ ಅಗ್ದಿ ತೆಳ್ಳಗ ಒಂದು ಇಷ್ಟು ಒಂದು ಅರ್ಧ ಇಂಚ್ ಇರೋದಿಲ್ಲ ಅನ್ಕೋರಿ, ಅಷ್ಟು ಕಡಿಮೆ ಇರ್ತಾವಲ್ರಿ ಅವು. ಇವ್ರು ತಿಳಿಬಿರ್ತಾವೆ ಇದು ಸ್ವಲ್ಪ ದಪ್ಪ ಐತಿ. ಇದು ಇಂಜನ್ಗೆ ಈಗ ಏಳುವರೆ ಲೀಟ್ರ್ ಆಯಿಲ್ ಅಷ್ಟು ಹಾಕಿದ್ರೆ, ಈಗ ಹಾಕಿ ಕ್ಯಾಪ್ ಹಾಕಿಬಿಟ್ರೆ ಇಂಜನ್ದು ಆಯಿಲ್ ಫಿನಿಶ್. ನೆಕ್ಸ್ಟ್ ಗೇರ್ ಬಾಕ್ಸ್ ಆಯಿಲ್. ಈಗ ಈ ಗೇರ್ ಬಾಕ್ಸ್ ಮತ್ತು ಕ್ಲಚ್ ಪ್ಲೇಟ್ ಆಮೇಲೆ ಬ್ರೇಕ್ ಇದು ಒಂದು ಆಯಿಲ್ ಬರುತ್ತಲ್ಲ ರೀ? ಹಾಂ, ಬ್ರೇಕ್, ಪವರ್ ಸ್ಟೇರಿಂಗ್. ಈ ಕ್ಲಚ್ ಪ್ಲೇಟಿಗೆ ರೀ ಆಯಿಲ್ ಇರೋದಿಲ್ಲ? ಹಾಂ ಹಾಂ, ಡ್ರೈ ಇರುತ್ತಲ್ಲ. ಹಾಂ, ಅದಕ್ಕೆ ಹೇಳೋದು ಟ್ರ್ಯಾಕ್ಟರ್ ಒಡೆಯವ್ರಿಗೆ ಟ್ರ್ಯಾಕ್ಟರ್ ಬಗ್ಗೆ ಎಲ್ಲ ಗೊತ್ತಿರ್ತವೆ, ಅವಾಗ ಅವಾಗ ಹಿಂಗೆ ತಿಳ್ಕೊಂತಿರ್ಬೇಕು. ನಮ್ಮ ಬೈಕ್ ಒಡೆಯವ್ರಿಗೆ ಇಂಥ ದೊಡ್ಡ ಇಂಜನ್ ಬಗ್ಗೆ ಹೆಂಗೆ ಗೊತ್ತಿರ್ತೈತಿ? ಅದಕ್ಕೆ ಸರ್ವಿಸ್ ಬಂದಾಗ ಒಂದ್ಸಲ ಹಿಂಗೆ ಏನಾದರೂ ಕೇಳ್ಕೊತ ಇರ್ಬೇಕು. ಅಂದ್ರೆ ನಮಗೂ ಒಂದು ಹೊಸದು ಏನಾದ್ರು ಗೊತ್ತಾಗ್ತಿರ್ತೈತಿ, ಮತ್ತು ನಮಗೂ ಎಲ್ಲರ ಕೈ ಕೊಟ್ಟ ನಮಗೂ ಒಂದು ಸ್ವಲ್ಪ ಮಾಡ್ಕೊಳಕ್ಕೆ ಐಡಿಯಾನೂ ಬರ್ತಿರ್ತವೆ. ಹೌದಿಲ್ಲ? ಹ್ಞೂ ಹ್ಞೂ, ಹಾಕಾಕ್ರಿ ನೀವು ಆರಾಮ. ಈಗ ಹಿಂದೆ ಗೇರ್ ಬಾಕ್ಸ್ ಆಯಿಲ್ ಹಾಕೋಂತಾರೆ, 45 ಲೀಟ್ರು ತುಸ ಆತ. 45 ಲೀಟ್ರ್ ಅಂದ್ರೆ ಆಯಿಲ್. ಇಪ್ಪತ್ತು ಲೀಟ್ರದ್ದು ಒಂದು ಕ್ಯಾನ್. ಸೊ ಈಗ 20 ಲೀಟ್ರ್ ಹಾಕಕ್ಕೆ ಕುಂತಾರ. ಇನ್ನೂ ಉಳ್ಕೊಂಡಿರ್ತೈತಿ, ಇನ್ನೊಂದು ಸಲ ತೆಗೆದು ಹಾಕ್ಬೇಕು ಕ್ಯಾಪ್, ದೊಡ್ಡ ಕ್ಯಾಪ್ ತೆಗೆದು. ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಯ್ತು, ಈಗ ಹೋಗೋದು ಒಂದೇ ಬಾಕಿ ಆಗೈತಿ. ಏನೇನು ಎಷ್ಟೆಷ್ಟು ಅಂತ ಹೇಳ್ತೀನಂತ ಬರೋಣ್ರಿ ಇವ್ರ. ಹ್ಞೂ, ಮತ್ತು ಇದು ಮಾತ್ರ ಏನದು ಕಸ್ಟಮರ್ ಸರ್ವಿಸ್ ಮತ್ತು ಗಾಡಿ ಸರ್ವಿಸ್ ಪಾತ್ರ ಚಲೋ ಐತಿ, ಕಸ್ಟಮರ್ನ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ, ಅದ್ರದ್ದು ಬಗ್ಗೆ ಯಾವುದೇ ಥರ ಕಿರಿಕಿರಿ ಏನಿಲ್ಲ, ಚಲೋ ಹ್ಯಾಂಡಲ್ ಮಾಡ್ತಾರೆ ಕಸ್ಟಮರ್. ಬೇರೆ ನನಗೆ ಇಲ್ಲಿ ಸರ್ವಿಸ್ ಹೆಂಗೆ ಅನ್ಸುತ್ತೆ ಅಂದರೆ ಒಂಥರ ಫ್ಯಾಮಿಲಿ ಟೈಪ್, ಮನೆಯವ್ರ ಒಟ್ಟು ಕೇರ್ ಟೇಕ್ ತೊಗೊಂಡು ಮಾಡ್ತಾರೆ. ಸೊ ಸರ್ವಿಸ್ ಚಲೋ ಐತೆ ಗಾಡಿದು, ಮತ್ತು ಅದೇನು ಕಿರಿಕಿರಿ ಇಲ್ಲ. ಗಾಡಿ ತೊಗೊಂಡು ಹೋಗೋದು ಒಂದೇ ಬಾಕಿ ಐತಿ. ಇದು ಉಳಿದಿದ್ದು ಆಯಿಲ್ ಇದೆ ಅಂದರೆ ಫಸ್ಟಿಗೆ ಹಾಕಿದ್ದು ಆಯಿಲ್ ಅಷ್ಟು ತೆಗೆದು ಅಲ್ಲಿ ಒಳಗೆ ಇಟ್ಕೊಳ್ಳೋ ಅಂತ ನಮ್ಮ ದೋಸ್ತು. ಈಗ ಆಯಿಲ್ ಎಲ್ಲ ಇಟ್ಕೊಳ್ಳೋ ಅಂತೇಳಿ ಇದನ್ನ ಹೋಗಿಬಿಟ್ಟು ಸೇಲ್ ಮಾಡಿಬಿಟ್ಟು ಪೈಸೆಯೇ ಪೈಸೆ ಮಾಡ್ಕೊಂಡು ಹೋಗ್ಬಿಡೋಣ. ಅಯ್ಯ, ಹಳೆ ಆಯಿಲ್ ಯಾಕೆ ಅವ್ರಿಗೆ ಬಿಡೋದು, ನಾವೇ ತೊಗೊಂಡು ಹೋದ್ರೆ ಆಯ್ತು. ನನಗೂ ಗೊತ್ತಿಲ್ಲ, ಇವ ಹೇಳಿದೆ ನಂಗೆ ಒಯ್ಯಬೇಕು ಅಂತೇಳಿ. ಸೊ ಅದಕ್ಕೆ ಇದನ್ನು ಹಳೆ ಆಯಿಲ್ ಒಯ್ಯೋ ಅಂತೀವಿ. ಅಲ್ಲಿ ಒಂದು ಕಡೆ ಡೀಲ್ ಮಾತಾಡೇವಿ ಇದನ್ನು ಹಳೆ ಆಯಿಲಿಂದು. ಹೋಗೋಣ, ನೀನು ಹತ್ತು ಹೊಡಿ. ಸೊ ಸರ್ವಿಸ್ ಕಾಸ್ಟು ಎಷ್ಟು ಆತಂತ ಹೇಳಣ. ಸರ್ವಿಸ್ ಕಾಸ್ಟ್ ಎಷ್ಟು ಆಯ್ತಂದ್ರೆ ಬಿಲ್ ತೋರಿಸ್ಬೇಕು, ಬಿಲ್ ತೋರ್ಸೋಣಂತೆ. ಅವ್ರ ಕಡೆ ವಾಷಿಂಗ್ ಇಲ್ಲ ಅಂತ ಶೋರೂಮ್ನಾಗ. ಸೊ ಇನ್ನೊಂದು 3-4 ಮಂತ್ಸ್ ಬಿಟ್ಟು ಅದು ವಾಷಿಂಗ್ ಚಲೋ ಮಾಡ್ತಾರೆ, ಹೊಸ ಶೋರೂಮ್ ಮಾಡೋ ಅಂತಾರೆ. ಹಂಗಾಗಿ ಅಲ್ಲಿ ವಾಷಿಂಗ್ ಇಲ್ಲ. ಸೊ ಸರ್ವಿಸ್ ಬಿಲ್ ಎಷ್ಟು ಆತಂತ ಹೇಳೋದಾದ್ರೆ ನಿಮ್ಗೆ 19,935 ರೂಪಾಯಿ ಆಗೈತಿ. ಸರ್ವಿಸ್ ಬಿಲ್ಲಿಂದು ಒಂದು ಫೋಟೋ ಹಾಕ್ತೀನಿ, ಏನೇನು ಚೇಂಜ್ ಮಾಡ್ಯಾರ ಅನ್ನೋದು. ಸೊ ಆ ಪಾಸ್ ಮಾಡ್ಕೊಂಡು ಆ ಫೋಟೋದ ನೋಡ್ಕೊಂಬಿಡ್ರಿ ಏನೇನು ಹಾಕ್ಯಾರ ಅಂತೇಳಿ, ನಿಮಗೊಂದು ಸೊಕ್ಕ ಐಡಿಯಾ ಬಂದ್ಬಿಡ್ತೈತಿ. ಸೊ 19,935 ರೂಪಾಯಿ ನನಗನ್ಸಿದ ಮಟ್ಟಿಗೆ 1,000 ಸಾಸಿಗಿಷ್ಟು ವರ್ತ್ ಅನಿಸುತ್ತೆ. ಬೇರೆ ಗಾಡಿ ಎಲ್ಲ ನಾ ಕೇಳ್ದಂಗೆ ಈ ನಾರ್ಮಲ್ ಸರ್ವಿಸ್ ಬರೀ ಆಯಿಲ್ ಚೇಂಜ್ ಮಾಡ್ತಾರವ 5,000-6,000 ರೂಪಾಯಿ ದಾಟ್ಬಿಡ್ತಾವ ಅಂತ. ನಮ್ಮದು ಬರೀ ಆಯಿಲ್ ಚೇಂಜಿಗೆ ಅಂದ್ರೆ 4,000 ರೂಪಾಯಿ ನಮ್ಮದು, 4,100 ರೂಪಾಯಿ ಏನಾಗಿತ್ತು, ನಾ ಹೋಲ್ಸೇಲ್ ಕೊಟ್ಟ 400 ಏನಾಗಿತ್ತು. ಸೊ ನನಗೆ ಅಷ್ಟು ಮೇಂಟೆನೆನ್ಸಿಂದ ಏನು ಅಷ್ಟು ಹೆವಿ ಅನಿಸೋದಿಲ್ಲ, ಬಟ್ ಗಾಡಿ ಮಾತ್ರ ಚಲೋ ಐತಿ. ಸೊ ಅದು ಹಂಗಾಗಿ ಯಾವುದಕ್ಕೂ ಹೆಸರಿಡಂಗಿಲ್ಲ. ಗಾಡಿ ತೊಳ್ಕೊಂಡು ಗಾಡಿಯಾಗ ಹಾಡು ಹಚ್ಕೊಂಡು ಬಿಂಕದ ಕಟ್ಟಿಗೆ ಹೋಗಿ ಈ ಗಾಡಿ ಬಿಡಬೇಕು. ಮಾಡೋಣ್ರಿ, ನಮ್ಮ ಮನೆ ಮುಂದೆ ಗಾಡಿ ತೊಳ್ಯಂತೀವಿ. ನಮ್ಮ ಟ್ರ್ಯಾಕ್ಟ್ರ್ ಇಲ್ಲ,
ನಮ್ ಟ್ರ್ಯಾಕ್ಟರ್ ಮುಗ್ನೂರ್ಗ್ ಹೋಗೈತಿ ನರಗುಂದ ಹತ್ರ. ಇವತ್ ಬರುತ್ತ ನಮ್ದು ಗಾಡಿ, ನಮ್ದು ಬರುತ್ತ ಇಬ್ರದ್ದು ಗಾಡಿ, ದೋಸ್ತಿ ದರ್ಬಾರ್ ಅಂತ ಒಂದ್ ರೇಡಿಯಂ ಒಂದ್ ಹಾಕ್ಸಿದ್ ಒಂದ್ ಹಾಕೈತಿ. ಅದೊಂದ್ ಮಾಡ್ಸೋಣಂತ, ಏನೊಂದ್ ಮಾಡಿಸೋಣ ಅದಕ್ಕ. ಇವತ್ ಬರತ್ ನಮ್ದು ಗಾಡಿ, ನಮ್ ಗಾಡಿನೂ ಬಂದ್ಮೇಲೆ ಅದನ್ನು ಸರ್ವಿಸ್ ಒಯ್ಬೇಕು. ಅದು ಒಂದು ವಿಡಿಯೋ ಮಾಡ್ತೀವಿ, ನಮ್ದು ಸೆಕೆಂಡ್ ಸರ್ವಿಸ್. ಸೊ ನಮ್ದು ಸೆಕೆಂಡ್ ಸರ್ವಿಸ್ ವಿಡಿಯೋ ಮಾಡ್ತೀವಿ. ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ನಿಮ್ಮ ಹತ್ರ ಯಾವ್ಯಾವ ಗಾಡಿ ಅದಾವು, ನಿಮ್ದು ಸರ್ವಿಸ್ ಬಿಲ್ 1000 ಅಷ್ಟಿನ ಸರ್ವಿಸ್ ಬಿಲ್ ಎಷ್ಟಾಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಯಾವ ಗಾಡಿನೂ ಕಾಸ್ಟ್ಲಿ ಇರುವುದಿಲ್ಲ, ನಾವು ಕಾಸ್ಟ್ಲಿ ಮಾಡ್ಕೊಂತೇವೆ ಅವನ. ಏನಾರ ಮಾಡ್ಕೊಂಡು ಅಂದ್ರೆ ಹೂಮ್ತನ ಮಾಡಕ್ ಹೋಗಿ ಸಾವಿರ, ಯಾರು ಟ್ರ್ಯಾಕ್ಟರ್ನ ಹೂಮ್ತನ ಮಾಡಕ್ ಹೋಗ್ಬೇಡ್ರಿ. ಚಂದ ಗಾಡಿ ಓಡಿಸ್ರಿ, ಚಂದಾಗ ಬಳೆ ಮಾಡ್ರಿ, ಹೇಳ ಬಂದೀನಿ. ಆಮೇಲೆ ಗಾಡಿ ಸ್ಲೋ ಓಡಿಸ್ರಿ, ಸ್ಪೀಡ್ ಓಡಿಸಕ್ ಹೋಗ್ಬೇಡ್ರಿ. ನಾವು ಸ್ಲೋ ಓಡಿಸ್ತೀವಿ ಗಾಡಿನ, ಹೌದಿಲ್ಲ? ಹಾಂ, ನೀವು ಸ್ಲೋ ಓಡಿಸ್ರಿ ಗಾಡಿನ. ನಿಮ್ಮ ಗಾಡಿ ಸರ್ವಿಸ್ ಸ್ವರಾಜ್ ಆಗಲಿ, ಮಹೇಂದ್ರ ಆಗಲಿ, ಪವರ್ ಟೆಕ್ ಆಗಲಿ, ಆಮೇಲೆ ಇನ್ನು ಜಾಯಿಂಡರ್ ಆಗಲಿ, ನಿಮ್ಮ ಹತ್ರ ಯಾವ ಟ್ರ್ಯಾಕ್ಟರ್ ಅದಾವು, ಆ ಟ್ರ್ಯಾಕ್ಟ್ರಿಂದು ಬಿಲ್ ಎಷ್ಟಾಗೈತೆ ಅಂತ ಕಮೆಂಟ್ ಮಾಡಿರಿ. 1000 ಅಷ್ಟು ಮಾಡಿರಿ, ಇಲ್ಲ ನೀವು ಬರೀ ಆಯಿಲ್ ಚೇಂಜ್ ಮಾಡಿಸ್ತಿರಲ್ಲ ಅದನ್ನು, ಒಟ್ಟು ನಿಮ್ದು ಎಷ್ಟು ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನಮಗೊಂದು ಐಡಿಯಾ ಬರುತ್ತೆ, ಇನ್ನೊಂದು 4 ಮಂದಿಗೂ ತಿಳಿತೈತಿ ಎಷ್ಟು ಕೊಟ್ಟಿವಿ ನಾವು ಸರ್ವಿಸಿಗೆ ರೊಕ್ಕ ಅಂತ ಹೇಳಿ. ಸೊ ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್ ಬಾಯ್.